ಕನ್ನಡದಲ್ಲಿ ಟೆಕ್ ವಿಡಿಯೋಗಳನ್ನು ನೋಡಲು ಯಶ್ ಮೈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನನ್ನು ಒತ್ತಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ ಮೈ ಚಾನಲ್ ನಾನು ಯಶವಂತ್ ಈ ಫೋನ್ ಪೇ ಲಿಕ್ವಿಡ್ ಫಂಡ್ಸ್ನಲ್ಲಿ ಹಣ ಹೂಡಿಕೆ ಮಾಡಿ ಸೇವಿಂಗ್ಸ್ ಅಕೌಂಟ್ಗಿಂತ ಎರಡು ಪಟ್ಟು ಬಡ್ಡಿ ಅಂತ ತೋರಿಸ್ತೀನಿ ಅದಕ್ಕೆ ಮುಂಚೆ ಈ ಲಿಕ್ವಿಡ್ ಫಂಡ್ಸ್ ಅಂದ್ರೇನು ಅದರಲ್ಲಿ ಅನುಕೂಲ ಏನಿದೆ ಅನಾನುಕೂಲ ಏನಿದೆ ಅಂತ ನೀವು ತಿಳ್ಕೊಬೇಕು ಅದರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ನೋಡಿ ಅಥವಾ ಇಲ್ಲೊಂದು ಐ ಬಟನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡ್ಬೋದು ಈ ಲಿಕ್ವಿಡ್ ಫಂಡ್ಸ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದರೆ ಸೇವಿಂಗ್ಸ್ ಅಕೌಂಟ್ಗಿಂತ ಎರಡು ಪಟ್ಟು ಬಡ್ಡಿ ಸಿಗುತ್ತೆ ಅಂದರೆ ಆರರಿಂದ ಎಂಟು ಪರ್ಸೆಂಟ್ ಇದು ಕೂಡ ಸೇವಿಂಗ್ಸ್ ಅಕೌಂಟ್ ರೀತಿಯೇನೆ ನೀವು ಯಾವಾಗ ಬೇಕಾದರೂ ಹಣ ಹೂಡಿಕೆ ಮಾಡ್ಬೋದು ಯಾವಾಗ ಬೇಕಾದರೂ ವಿಟ್ರಾ ಮಾಡ್ಬೋದು ಈಗ ಈ ಫೋನ್ಪೇ ಲಿಕ್ವಿಡ್ ಫಂಡ್ಸ್ನಲ್ಲಿ ಹಣ ಹೂಡಿಕೆ ಮಾಡೋದಾಗೆ ವಿಟ್ರಾ ಹೇಗೆ ಅಂತ ತೋರಿಸ್ತೀನಿ ಇದೇ ಥರದ ವೀಡಿಯೋನ ನೀವು ಮುಂದೆ ನೋಡಬೇಕು ಅಂತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಒತ್ತಿ ಇದರಿಂದ ನಾನು ಮುಂದಿನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಈಗ ಶುರು ಮಾಡೋಣ ಪ್ಲೇಸ್ಟೋರ್ಗೆ ಹೋಗಿ ಫೋನ್ಪೇ ಆ್ಯಪ್ನ ಪೂರ್ತಿ ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡಿ ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ನಂತರ ಮೈ ಮನಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಲಿಕ್ವಿಡ್ ಫಂಡ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಿಕ್ವಿಡ್ ಫಂಡ್ಸ್ನಲ್ಲಿ ಮೊದಲನೇ ಬಾರಿಗೆ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಕೆ ವೈ ಸಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಅಂದರೆ ಪಾನ್ ಕಾರ್ಡ್ ಮತ್ತು ಅಡ್ರೆಸ್ ಪ್ರೂಫ್ನ ಅಪ್ಲೋಡ್ ಮಾಡಬೇಕು ಪಾನ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಾದ್ರೆ ನೀವು ಒಂದೊಂದು ನೆನ್ಪಿಟ್ಕೊಳ್ಳಿ ಫೋನ್ಪೇ ಆ್ಯಪ್ಗೆ ನೀವು ಯಾರ ಅಕೌಂಟ್ನ ಲಿಂಕ್ ಮಾಡಿರ್ತಿರೋ ಅವರ ಪಾನ್ ಕಾರ್ಡ್ನೇ ನೀವು ಅಪ್ಲೋಡ್ ಮಾಡಬೇಕು ಕೆ ವೈ ಸಿ ವೆರಿಫಿಕೇಷನ್ ಆದ ನಂತರ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಈ ಫೋನ್ಪೇ ಲಿಕ್ವಿಡ್ ಫಂಡ್ಸ್ನಲ್ಲಿ ನೀವು ಎರಡು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒಂದು ಆದಿತ್ಯ ಬಿರ್ಲಾ ಲೈಫು ಮತ್ತು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಲಿಕ್ವಿಡ್ ಫಂಡ್ ಈಗ ಈ ಆದಿತ್ಯ ಲಿಕ್ವಿಡ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ ಆದಿತ್ಯ ಲಿಕ್ವಿಡ್ ಫಂಡ್ನಲ್ಲಿ ನಿಮಗೆ ವರ್ಷಕ್ಕೆ ಆರು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಇಲ್ಲಿ ನಿಮಗೆ ಇನ್ಸ್ಟೆಂಟ್ ವಿಟ್ರಾವಲ್ ಫೆಸಿಲಿಟಿ ಸಿಗುತ್ತೆ ಅಂದರೆ ಈಗ ಇನ್ವೆಸ್ಟ್ ಮಾಡಿ ಇನ್ನು ಎರಡು ನಿಮಿಷದಲ್ಲೇ ವಿಟ್ರಾ ಮಾಡ್ಬೋದು ಇಲ್ಲೊಂದು ಕಂಡೀಷನ್ ಇದೆ ನೀವು ಇನ್ವೆಸ್ಟ್ ಮಾಡಿರೋ ಹಣದಲ್ಲಿ ತೊಂಬತ್ತು ಪರ್ಸೆಂಟ್ ಮಾತ್ರ ಈ ಕ್ಷಣ ವಿಕ್ಟ್ರಾ ಮಾಡ್ಬೋದು ಅಥವಾ ಐವತ್ತು ಸಾವಿರವನ್ನು ಈ ಕ್ಷಣ ವಿಕ್ಟ್ರಾ ಮಾಡ್ಬೋದು ನೀವು ಪೂರ್ತಿ ಹಣ ವಿಟ್ರಾ ಮಾಡಬೇಕು ಅಂದರೆ ನೀವು ಒಂದು ದಿವಸ ವೇಟ್ ಮಾಡಬೇಕಾಗುತ್ತೆ ಆದಿತ್ಯ ಲಿಕ್ವಿಡ್ ಫಂಡ್ ನಲ್ಲಿ ಕಮ್ಮಿ ಅಂದ್ರೂ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕು ಈ ಆದಿತ್ಯ ಲಿಕ್ವಿಡ್ ಫಂಡ್ ನಲ್ಲಿ ಒಟ್ಟು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ ಈ ಲಿಕ್ವಿಡ್ ಫಂಡ್ ಬಂದು ಹದಿನಾರು ವರ್ಷದ ಹಿಂದೆನೆ ಲಾಂಚ್ ಆಗಿರೋದ್ರಿಂದ ಇದನ್ನ ನೀವು ನಂಬಬಹುದು ಅಂತ ಹೇಳ್ತೀನಿ ಇದರಲ್ಲಿ ಫಿಕ್ಸಡ್ ಡೆಪಾಸಿಟ್ ರೀತಿ ಯಾವುದೇ ರೀತಿ ಲ್ಯಾಕಿಂಗ್ ಪೀರಿಯಡ್ ಇರಲ್ಲ ನೀವು ಯಾವಾಗ ಬೇಕಾದರೂ ಇನ್ವೆಸ್ಟ್ ಮಾಡಿ ಯಾವಾಗ ಬೇಕಾದರೂ ವಿತ್ ಮಾಡ್ಬೋದು ಮಾಡಬಹುದು ಇಲ್ಲಿ ರಿಸ್ಕು ಕಡಿಮೆ ಇದೆ ಅಂತ ಹೇಳ್ಬೋದು ಎಕ್ಸ್ಪೆನ್ಸ್ ರೇಷಿಯೋ ಬಂದು ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇದೆ ಅಂದರೆ ನೀವು ಗಳಿಸಿದಂತಹ ಪ್ರಾಫಿಟ್ನಲ್ಲಿ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇವರು ಕಮಿಷನ್ ಆಗಿ ಇಟ್ಕೊಳ್ತಾರೆ ಎನ್ ಎ ವಿ ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಇದು ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಇದೆ ಅಂದರೆ ಒಂದು ಯೂನಿಟ್ ಮ್ಯೂಚುವಲ್ ಫಂಡ್ಗೆ ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಪೇ ಮಾಡಬೇಕಾಗುತ್ತೆ ಡ್ರಾವಲ್ ಚಾರ್ಜ್ ನೀವೇನಾದರೂ ಇನ್ವೆಸ್ಟ್ ಮಾಡಿದ ಏಳು ದಿವಸದ ಒಳಗೆ ವಿತ್ಡ್ರಾ ಮಾಡಿದ್ರೆ ಫೈನ್ ಬೀಳುತ್ತೆ ಅದು ಕೂಡ ತುಂಬ ಕಡಿಮೆ ಕೇವಲ ಪಾಯಿಂಟ್ ಝೀರೋ ಜೀರೋ ಫೋರ್ ಫೈವ್ ಪರ್ಸೆಂಟಿಂದ ಪಾಯಿಂಟ್ ಝೀರೋ ಜೀರೋ ಸೆವೆನ್ ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ನಾಲ್ಕರಿಂದ ಏಳು ರೂಪಾಯಿ ಬೀಳುತ್ತೆ ಅಷ್ಟೇ ಇನ್ನು ಸಾವಿರ ಅಥವಾ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿತ್ತು ಅಂದರೆ ಅದು ಪೈಸೆ ಲೆಕ್ಕದಲ್ಲಿರುತ್ತೆ ಇಲ್ಲಿ ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಕೂಡ ಕೊಡ್ತಾರೆ ನೋಡಿ ಒಂದು ಲಕ್ಷಕ್ಕೆ ಸೇವಿಂಗ್ಸ್ ಅಕೌಂಟ್ನಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದರೆ ಕೇವಲ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟೇ ಬಡ್ಡಿ ಸಿಗೋದು ಈ ಆದಿತ್ಯ ಲಿಕ್ವಿಡ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಆರು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಸಿಗುತ್ತೆ ಅಂದರೆ ಎರಡು ಪಟ್ಟು ಸಿಗುತ್ತೆ ಈಗ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಲಿಕ್ವಿಡ್ ಫಂಡ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ ವರ್ಷಕ್ಕೆ ಆರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಇದರಲ್ಲೂ ಕೂಡ ಆದಿತ್ಯ ಲಿಕ್ವಿಡ್ ಫಂಡ್ ಥರ ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಬೋದು ಅದು ಕೂಡ ತೊಂಬತ್ತು ಪರ್ಸೆಂಟ್ ಮಾತ್ರ ಪೂರ್ತಿ ಹಣ ಬೇಕಾದ್ರೆ ಒಂದು ದಿವಸ ಕಾಯಬೇಕಾಗುತ್ತೆ ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು ನೂರು ರೂಪಾಯಿ ಆದಿತ್ಯ ಲಿಕ್ವಿಡ್ ಫಂಡ್ನಲ್ಲಿ ಐನೂರು ರೂಪಾಯಿ ಇದೆ ಐ ಸಿ ಐ ಸಿಐ ಲಿಕ್ವಿಡ್ ಫಂಡ್ನಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಹಣನ ಇನ್ವೆಸ್ಟ್ ಮಾಡಿದ್ದಾರೆ ನೀವು ಕೇಳ್ಬೋದು ಆದಿತ್ಯ ಲಿಕ್ವಿಡ್ ಫಂಡ್ನಲ್ಲಿ ಐ ಸಿ ಐ ಸಿ ಲಿಕ್ವಿಡ್ ಫಂಡ್ಗಿಂತ ಜಾಸ್ತಿ ಬಡ್ಡಿ ಸಿಗಿದ್ರು ಕೂಡ ಜನ ಯಾಕೆ ಇದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೌದು ಐ ಸಿ ಐ ಸಿ ಐ ಬಂದು ಒಂದು ಬ್ಯಾಂಕ್ ಅಲ್ವಾ ಏನೇ ಪ್ರಾಬ್ಲಮ್ ಆದರೂ ಬ್ಯಾಂಕ್ ಹೋಗಿ ನೀವು ವಿಚಾರಿಸಬಹುದು ಹಾಗಾಗಿ ಇಲ್ಲಿ ಜಾಸ್ತಿ ಹಣವನ್ನ ಇನ್ವೆಸ್ಟ್ ಮಾಡಿದ್ದಾರೆ ಈ ಲಿಕ್ವಿಡ್ ಫಂಡ್ ಬಂದು ಹದಿನಾಲ್ಕು ವರ್ಷದಿಂದ ಲಾಂಚ್ ಆಗಿರೋದ್ರಿಂದ ಇದನ್ನ ನೀವು ಆರಾಮಾಗಿ ನಂಬೋದು ಐ ಸಿ ಐ ಒಂದು ಬ್ಯಾಂಕ್ ಆಗಿರೋದ್ರಿಂದ ಇದರಲ್ಲಿ ನೀವು ಜಾಸ್ತಿ ನಂಬಿಕೆನ ಇಡಬಹುದು ಇದರಲ್ಲೂ ಕೂಡ ಫಿಕ್ಸ್ಡ್ ಡೆಪಾಸಿಟ್ ರೀತಿ ಯಾವುದೇ ರೀತಿ ಲ್ಯಾಕ್ ಇನ್ ಪೀರಿಯಡ್ ಇಲ್ಲ ರಿಸ್ಕ್ ಕಡಿಮೆ ಇದೆ ಐ ಸಿ ಐ ಸಿ ಲಿಕ್ವಿಡ್ ಫಂಡ್ ನಲ್ಲಿ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಕಮಿಷನ್ ಕಟ್ ಆಗುತ್ತೆ ಆದಿತ್ಯ ಬರಲೇ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಐ ಸಿ ಐ ಸಿ ಲಿಕ್ವಿಡ್ ಫಂಡ್ ನಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಬಂದು ಇನ್ನೂರ ತೊಂಬತ್ತೆಂಟು ರೂಪಾಯಿ ಅಂದ್ರೆ ಒಂದು ಯೂನಿಟ್ ಮ್ಯೂಚುವಲ್ ಫಂಡ್ ಗೆ ಇನ್ನೂರ ತೊಂಬತ್ತೆಂಟು ರೂಪಾಯಿ ಬೇಕಾಗುತ್ತೆ ಇದರಲ್ಲೂ ಕೂಡ ಆದಿತ್ಯ ಲಿಕ್ವಿಡ್ ಫಂಡ್ ತರ ಪಾಯಿಂಟ್ ಜೀರೋ ಜೀರೋ ಫೋರ್ ಫೈವ್ ಪರ್ಸೆಂಟ್ ಇಂದ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಪರ್ಸೆಂಟ್ ಫೈನ್ ಕಟ್ ಆಗುತ್ತೆ ಅದು ಕೂಡ ಏಳು ದಿವಸದ ಒಳಗೆ ನೀವು ವಿಡ್ರಾ ಮಾಡಿದ್ರೆ ಏಳು ದಿವಸದ ಆದ್ಮೇಲೆ ವಿಟ್ರಾ ಮಾಡಿದ್ರೆ ಎರಡರಲ್ಲೂ ಕೂಡ ಯಾವುದೇ ರೀತಿ ಚಾರ್ಜಸ್ ಕಟ್ ಆಗಲ್ಲ ಇಲ್ಲೂ ಕೂಡ ರಿಟರ್ನ್ಸ್ ಕ್ಯಾಲ್ಕುಲೇಟರ್ ನೀವು ಚೆಕ್ ಮಾಡ್ಕೋಬೋದು ಸೇವಿಂಗ್ಸ್ ಅಕೌಂಟಲ್ಲಾದರೆ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಈ ಐ ಸಿ ಐ ಸಿ ಐ ಲಿಕ್ವಿಡ್ ಫಂಡ್ನಲ್ಲಾದರೆ ಸಿಕ್ಸ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಈಗ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆದಿತ್ಯ ಲಿಕ್ವಿಡ್ ಫಂಡ್ ಅಥವಾ ಐ ಸಿ ಐ ಸಿ ಲಿಕ್ವಿಡ್ ಫಂಡ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಐ ಸಿ ಐ ಸಿ ಲಿಕ್ವಿಡ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಕಂಟಿನ್ಯೂ ಬಟನ್ ಒತ್ತಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಮಂತ್ಲಿ ಎಸ್ ಐ ಪಿ ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಂತ್ಲಿ ಎಸ್ ಐ ಪಂದರೆ ಒಂದು ಸಾವಿರ ಅಥವಾ ಎರಡು ಸಾವಿರ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇರೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದೇ ಸಾರಿ ಇನ್ವೆಸ್ಟ್ ಮಾಡಿ ಬಿಡೋದು ಈಗ ನಾನು ನೂರು ರೂಪಾಯಿನ ಇನ್ವೆಸ್ಟ್ ಮಾಡ್ತೀನಿ ಈಗ ನಿಮ್ಮ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪೇ ಬಟನ್ ಒತ್ತಿ ಪೇಮೆಂಟ್ ಆಗ್ತಿದೆ ಪೇಮೆಂಟ್ ಆಯಿತು ಅಷ್ಟೇ ಇನ್ವೆಸ್ಟ್ಮೆಂಟ್ ಆಗಿದೆ ಈಗ ನೀವು ಚೆಕ್ ಮಾಡಬೇಕಂದ್ರೆ ಇದ್ರ ಮೇಲೆ ಒತ್ತಿ ನಂತರ ಆರ್ಡರ್ಸ್ಗೆ ಹೋಗಿ ಇಲ್ಲಿ ನೀವು ನೋಡಿ ಐ ಸಿ ಐ ಸಿ ಲಿಕ್ವಿಡ್ ಫಂಡಲ್ಲಿ ನಾನು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡಿ ನೋಡಿ ಈ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಗೋಕ್ಕೆ ಒಂದರಿಂದ ಎರಡು ದಿವಸ ಬೇಕಾಗುತ್ತೆ ಇಲ್ಲಿ ನೀವು ನಿಮ್ಮ ಲಿಕ್ವಿಡ್ ಫಂಡ್ನ ಕಂಪ್ಲೀಟ್ ರಿಪೋರ್ಟ್ನ ನೋಡಬಹುದು ನಾನು ಮೂರುವರೆ ಸಾವಿರ ಇನ್ವೆಸ್ಟ್ ಮಾಡಿದೆ ಅರವತ್ತೆರಡು ರೂಪಾಯಿ ಬಡ್ಡಿ ಸಿಕ್ಕಿದೆ ಅದೇ ಏನಾದರೂ ನಾನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಟ್ಟಿದ್ರೆ ಕೇವಲ ಮೂವತ್ತು ರೂಪಾಯಿ ಬಡ್ಡಿ ಸಿಕ್ತಿತ್ತು ಇಲ್ಲಿ ವಿತ್ಡ್ರಾ ಮಾಡೋದು ಕೂಡ ತುಂಬಾ ಸುಲಭ ಅದ ಹೇಗೆ ಅಂತ ತೋರಿಸ್ತೀನಿ ನೀವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದಿರೋ ಅದನ್ನು ಕ್ಲಿಕ್ ಮಾಡಿ ನಾನು ಮುಂಚೆ ಆದಿತ್ಯ ಲಿಕ್ವಿಡ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದೆ ಅದನ್ನು ಓಪನ್ ಮಾಡ್ತೀನಿ ನಂತರ ಇಲ್ಲಿ ವಿಟ್ಡ್ರಾ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಮ್ಮಿ ಅಂದ್ರೂ ನೂರು ರೂಪಾಯಿ ವಿಟ್ಡ್ರಾ ಮಾಡಲೇಬೇಕಾಗುತ್ತೆ ನಾನೀಗ ನೂರು ರೂಪಾಯಿ ವಿತ್ಡ್ರಾ ಮಾಡಿ ತೋರಿಸ್ತೀನಿ ಅಷ್ಟೇ ಮುಗೀತು ನೂರು ರೂಪಾಯಿ ವಿಟ್ರಾ ಆಗಿದೆ ಈಗ ನೀವು ವಿಟ್ರಾ ಸ್ಟೇಟಸ್ ನೋಡಬೇಕಂದ್ರೆ ಆರ್ಡರ್ಸ್ಗೆ ಹೋಗಿ ಚೆಕ್ ಮಾಡ್ಬೋದು ಇಲ್ಲಿ ನೋಡಿ ಈಗ ನೂರು ರೂಪಾಯಿ ವಿಟ್ರಾ ಮಾಡಿದ್ದು ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಕಾಮೆಂಟ್ಸ್ ಕಾಮೆಂಟ್ಸ್ನಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್